ಪ್ರೀತಿಯ ವಿದ್ಯಾರ್ಥಿಗಳೇ ಬಹಳ ಜನ ಸರ್ ಪ್ರಥಮ ಪಿ ಯು ಸಿಯ ರಿವೈಸ್ಡ್ ಟೈಮ್ ಟೇಬಲ್ಲು ನಮಗೆ ಸಿಕ್ಕಿಲ್ಲ ಅದನ್ನು ಅಪ್ಲೋಡ್ ಮಾಡಿಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತ ಇದ್ರಿ ಹಾಗಾಗಿ ರಿವೈಸ್ಡ್ ಟೈಮ್ ಟೇಬಲನ್ನು ಈಗ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ ರಿವೈಸ್ಡ್ ಟೈಮ್ ಟೇಬಲ್ ಅಂದರೆ ಫೈನಲ್ ಟೈಮ್ ಟೇಬಲ್ಲು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ದಿನ ಓಕೆ ಪ್ರೀಪೋನ್ ಆಗಿರುವಂಥ ಒಂದು ಟೈಮ್ ಟೇಬಲ್ ಆಗಿರುತ್ತೆ ಬನ್ನಿ ಸರ್ ಇದೇ ತಿಂಗಳ ಹನ್ನೆರಡು ಓಕೆ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೆರಡನೇ ತಾರೀಕು ಫೆಬ್ರವರಿ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಕನ್ನಡ ಎಕ್ಸಾಮ್ ಇರುತ್ತೆ ಅರ್ಥ ಐತ್ರಿ ಎಲ್ಲರಿಗೂ ಕರ್ನಾಟಕದಲ್ಲಿ ಪ್ರಥಮ ಪಿ ಯು ಸಿ ಓದುತ್ತಿರುವ ಮಕ್ಕಳೇ ಎಲ್ಲರಿಗೂ ಕೂಡ ಒಂದೇ ಒಂದು ಟೈಮ್ ಟೇಬಲ್ಲು ಅದು ಇದೆ ಬನ್ನಿ ಹದಿಮೂರನೆಯ ತಾರೀಕು ಸೋಷಿಯಲ್ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಇರುತ್ತೆ ಹಾಗೂ ಕಂಪ್ಯೂಟರ್ ಸೈನ್ಸ್ ಇರುತ್ತೆ ಇಸ್ ಇಟ್ ಕ್ಲಿಯರ್ ಎಸ್ ಹದಿಮೂರನೇ ತಾರೀಕು ಎಲ್ಲ ಪರೀಕ್ಷೆಗಳು ಬೆಳಗ್ಗೆ ನಡೆಯುತ್ತೆ ಎಲ್ಲ ಪರೀಕ್ಷೆಗಳು ಬೆಳಗ್ಗೆ ಹತ್ತು ಕಾಲರಿಂದ ಹಿಡಿದು ಮಧ್ಯಾಹ್ನ ಒಂದೂವರೆವರೆಗೂ ನಡೆಯುವಂಥ ಪರೀಕ್ಷೆಗಳಾಗಿದೆ ಕೋರ್ಸ್ ಸಬ್ಜೆಕ್ಟು ಅಂತ ಹೇಳಿದರೆ ಪಿ ಸಿ ಎಮ್ ಬಿ ಇಂಥ ಸಬ್ಜೆಕ್ಟ್ಗಳು ಇವೆಲ್ಲದೂ ಕೂಡ ಪಿ ಸಿ ಬಿ ಸಿ ಈ ಸಬ್ಜೆಕ್ಟು ನಿಮಗೆ ಎಪ್ಪತ್ತು ಅಂಕಕ್ಕೆ ಇರುತ್ತೆ ವಿ ವಿತೌಟ್ ಪ್ರಾಕ್ಟಿಕಲ್ ಇರುವಂಥ ಸಬ್ಜೆಕ್ಟು ಎಂಬತ್ತು ಅಂಕಕ್ಕೆ ಎಕ್ಸಾಮ್ ಇರುತ್ತೆ ಹದಿನಾಲ್ಕನೆಯ ತಾರೀಕು ಬುಧವಾರ ವೆಡ್ನೆಸ್ಡೇ ಕೆಲವೊಬ್ಬರು ವೆನ್ಸ್ಡೇ ಅಂತಾರೆ ಆ್ಯಕ್ಚುಲಿ ದ ರೈಟ್ ಪ್ರೊನೌನ್ಸಿಯೇಷನ್ ಈಸ್ ವೆಡ್ನೆಸ್ ಡೇ ಆದರೆ ವೆನ್ಸ್ ಡೇ ಅಂತ ಸ್ವಲ್ಪ ಅವ್ರನ್ನ ಸುಪೀರಿಯರ್ ವ್ಯೂನಲ್ಲಿ ನೋಡ್ತವ್ರೆ ನೀವು ಹೇಳ್ಕೊಳ್ಳಿ ತಪ್ಪನ್ನು ಹೇಳ್ಬಿಟ್ಟು ಮರ್ಯಾದೆ ತಗೋಬೇಕು ಅಂದರೆ ಯಾರು ಬೇಡ ಅಂತಾರೆ ನಂತರದಲ್ಲಿ ಥರ್ಸ್ಡೇ ಡೇ ಬರೋದಾದರೆ ಪೊಲಿಟಿಕಲ್ ಸೈನ್ಸ್ ಇದೆ ಸ್ಟ್ಯಾಟಿಸ್ಟಿಕ್ಸ್ ಇದೆ ಅದು ಹದಿನೈದನೆಯ ತಾರೀಕು ಹದಿನಾರನೇ ತಾರೀಕು ಯಾವುದೇ ಎಕ್ಸಾಮ್ ಇರೋಲ್ಲ ಯಾವುದೂ ಗೌರ್ಮೆಂಟ್ ರಜೆ ಇಲ್ಲ ಆದರೆ ಎಕ್ಸಾಮ್ ಇರೋಲ್ಲ ಹದಿನೇಳನೆಯ ತಾರೀಕು ಸರ್ ಆಫ್ಟರ್ ಡೇ ಬಂದುಬಿಟ್ಟು ನಿಮಗೆ ಜಿಯೋಗ್ರಫಿ ಇರುತ್ತೆ ಹಾಗೂ ಬಯೋಲಜಿ ಇರುತ್ತೆ ಬಯೋಲಜಿ ಅರ್ಥ ಆಯ್ತಲ್ವಾ ಪ್ರೀತಿಯ ಮಕ್ಕಳೇ ಅದರ ಜೊತೆಗೆ ಇನ್ನೊಂದು ವಿಷಯ ಏನು ಅಂದರೆ ಏನಂತೀರಾ ಇಂಗ್ಲೀಷು ಇಂಗ್ಲೀಷ್ ಎಕ್ಸಾಮ್ ಬಂದುಬಿಟ್ಟು ಎಲ್ಲಿ ಬರುತ್ತೆ ನಿಮಗೆ ಅಂದರೆ ಹತ್ತೊಂಬತ್ತನೆಯ ತಾರೀಕಿಗೆ ಇಂಗ್ಲೀಷ್ ಎಕ್ಸಾಮ್ ಬರುತ್ತೆ ಹತ್ತೊಂಬತ್ತನೇ ತಾರೀಕು ಇಂಗ್ಲೀಷ್ ಎಕ್ಸಾಮ್ ಏನಿದೆ ಅಂತ ನಾವು ನೋಡೋದಾದರೆ ಇಂಗ್ಲೀಷ್ ಎಕ್ಸಾಮ್ ಇದೆ ಫುಲ್ ಬ್ಯುಸಿ ಯಾಕಂದರೆ ಪ್ರತಿಯೊಬ್ಬರು ಇಂಗ್ಲೀಷ್ ಎಕ್ಸಾಮ್ ಬರೀಲೇಬೇಕು ಆರ್ಟ್ಸ್ ಆಗಲಿ ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಸೋಮವಾರದ ದಿನ ಎಕ್ಸಾಮ್ ಇದೆ ಅಂದರೆ ಭಾನುವಾರ ನಿಮಗೆಲ್ಲರಿಗೂ ಕೂಡ ರಜಾ ಇರತ್ತೆ ದಯವಿಟ್ಟು ಮತ್ತು ಭಾನುವಾರ ಟೆಕ್ಸ್ಟ್ ಮೆಸೇಜ್ ಹಾಕಿರಾ ಈವನ್ ಐ ಆಮ್ ಆಲ್ಸೋ ಬಿಜಿ ವಿತ್ ಮೈ ಸ್ಟೂಡೆಂಟ್ಸ್ ಐ ರಿಕ್ವೆಸ್ಟ್ ಯು ಪ್ಲೀಸ್ ಡೂ ದ ನೀಡ್ ಫುಲ್ ಬಿಫೋರ್ ನಿಮಗೇನೇನು ಬೇಕು ಎಲ್ಲದೂ ಕೂಡ ನಾನು ಮಾಡಿಕೊಡ್ತೇನೆ ಅದು ಒಂದು ಹತ್ತು ದಿನದ ಹಿಂದುಗಡೆ ಆಗಿರಬೇಕು ಅರ್ಥ ಆಗತ್ತಲ್ವ ಏನಿವ ಪ್ರೀತಿಯ ಮಕ್ಕಳೇ ಇಪ್ಪತ್ತನೇ ತಾರೀಕು ಆಪ್ಷನಲ್ ಕರ್ಣ ಇದೆ ಅಕೌಂಟೆನ್ಸಿ ಎಕ್ಸಾಮ್ ಇದೆ ಜಿಯಾಲಜಿ ಇದೆ ಹೋಮ್ ಸೈನ್ಸ್ ಇದೆ ಹಿಂದೂಸ್ತಾನಿ ಮ್ಯೂಸಿಕ್ ಇದೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರದಂದು ಹಿಂದೂಸ್ತಾನಿ ಮ್ಯೂಸಿಕ್ ಸೈಕಾಲಜಿ ಕೆಮಿಸ್ಟ್ರಿ ಬೇಸಿಕ್ ಮ್ಯಾಥ್ಸ್ ಇದೆ ಇಪ್ಪತ್ತೆರಡಕ್ಕೆ ಎಕನಾಮಿಕ್ಸ್ ಎಕ್ಸಾಮ್ ಇದೆ ಇಪ್ಪತ್ತ್ಮೂರಕ್ಕೆ ಹಿಂದಿ ಎಕ್ಸಾಮ್ ಇದೆ ಇಪ್ಪತ್ನಾಲ್ಕಕ್ಕೆ ಹಿಸ್ಟ್ರಿ ಎಕ್ಸಾಮ್ ಇದೆ ಫಿಸಿಕ್ಸ್ ಕೂಡ ಇದೆ ಇಪ್ಪತ್ತೈದು ಸಂಡೆ ಭಾನುವಾರ ರಜಾ ಇಪ್ಪತ್ತಾರು ತೆಲುಗು ತಮಿಳ್ ಮಲಯಾಳಿ ಮರಾಠಿ ಉರ್ದು ಸಾಂಸ್ಕೃತ್ ಫ್ರೆಂಚ್ ಈ ರೀತಿಯಾಗಿ ಇಪ್ಪತ್ತಾರು ಸೋಮವಾರದ ಕಿತೆ ಕೊನೆಯ ಎಕ್ಸಾಮ್ ಬಂದುಬಿಟ್ಟು ಅದೇ ಕೊನೆ ಆಗತ್ತೆ ಎಲ್ಲರಿಗೂ ಕೂಡ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಟೈಲ್ ಆಟೋಮೊಬೈಲ್ ಬಿ ಟು ಆ್ಯಂಡ್ ವೆಲ್ನೆಸ್ ಇದೆ ಧನ್ಯವಾದಗಳು ಈ ಒಂದು ವಿಡಿಯೋಗಾಗಿ ಕಾಯ್ತಿರೋ ವಿದ್ಯಾರ್ಥಿಗಳಿಗೆ ನಿಮಗೆ ತಲುಪಿಸಿಕೊಟ್ಟಿದ್ದೇನೆ ದಯವಿಟ್ಟು ಒಂದು ಕಮೆಂಟು ಒಂದು ಲೈಕು ಇನ್ನೊಂದು ಜೊತೆಗೆ ನನ್ನ ವೀಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಇದರ ಕಾಪಿಯನ್ನು ಡಿಸ್ಕ್ರಿಪ್ಷನ್ ಲಿಂಕಲ್ಲೇ ಕೊಟ್ಟಿರ್ತೇನೆ ಓಕೆ ಇನ್ನೂ ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ಕೇಳ್ಕೊಳ್ಬೋದು ಅದು ಇಂಗ್ಲೀಷ್ ಮೀಡಿಯಮ್ ಪೇಪರು ಇದು ಕನ್ನಡ ಮೀಡಿಯಂ ಪೇಪರ್ ಹಾಗಂತ ಎರಡು ಬೇರೆ ಬೇರೆ ಅಲ್ಲ ಪ್ರಿಂಟಷ್ಟೇ ಬೇರೆ ಕನ್ನಡ ಮೀಡಿಯಮಲ್ಲಿ ಪ್ರಿಂಟ್ ಇದೆ ಅದು ಇಂಗ್ಲೀಷಲ್ಲಿ ಪ್ರಿಂಟ್ ಇದೆ ಇದೂ ಕೂಡ ನಿಮ್ಮ ಬ ಏನಂತೀರ ಟೈಮ್ ಟೇಬಲ್ಲೇ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಡೌಟ್ ಇದ್ದವರು ಬಹಳ ಏನಂತೀರಾ ಅದು ಇದು ಇದ್ದವರು ತಾವುಗಳು ಇಲ್ಲಿ ನೋಡಿಕೊಳ್ಬೋದು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ದಿನಗಳ ಹಿಂದೆ ಬಂದಂತಹ ಇಪ್ಪತ್ತಲ್ಲ ಎಷ್ಟು ಹತ್ತು ಪ್ಲಸ್ ಇವತ್ತು ಎರಡನೇ ತಾರೀಕು ಅಲ್ವಾ ಹನ್ನೆರಡು ದಿನಗಳ ಹಿಂದೆ ಬಂದಂತಹ ಈ ಒಂದು ಟೈಮ್ ಟೇಬಲ್ ಆಗಿರುತ್ತೆ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗೆ ಇರಲಿ ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ರಿಲೀಸ್ ಮಾಡಿದ್ದೇನೆ ದಯವಿಟ್ಟು ಯಾವುದು ಬಿಡಬೇಡಿ ಫಿಕ್ಸ್ ಕ್ವಶನ್ಸ್ ಅದು ಎಕ್ಸಾಮಿಗೆ ಅಂತ ಹೇಳ್ತಾ ಆ ವಿಡಿಯೋನ ಮುಗಿಸ್ತಾ ಇದ್ದೇನೆ ಆಲ್ ದ ಬೆಸ್ಟ್ ವಾಟ್ ಪ್ಲಸ್ ಯು ಆಲ್